ಮೊದಲನೆಯದಾಗಿ ಮೇಷರಾಶಿಯವರ ದಿನ ಭವಿಷ್ಯ ಇವತ್ತು ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇಂದು ನಿಮ್ಮ ತಾಯಿಯೊಟ್ಟಿಗೆ, ಮಾತೃವಿನೊಟ್ಟಿಗೆ, ಮಾತೃ ಸಮಾನರೊಟ್ಟಿಗೆ ಮನಸ್ತಾಪಗಳು, ಕಿರಿಕಿರಿಗಳು ಉಂಟಾಗ್ತಕ್ಕಂತಹ ದಿನವಾಗಿರುತ್ತೆ. ಯಾಕೋ ನೆಮ್ಮದಿ ಇರೋದಿಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನ ನೋಡ್ತೀರಿ, ಅನಾರೋಗ್ಯಗಳು ಉಂಟಾಗುವಂತಹ ಭೀತಿ ಇಂದು ಇರುತ್ತೆ. ಯಾಕೋ ಅಷ್ಟೊಂದು ಒಳ್ಳೆ ದಿನವನ್ನು ನೋಡೋದಕ್ಕೆ ಮೇಷರಾಶಿಯವರಿಗೆ ಇಂದು ಸಾಧ್ಯವಾಗೋದಿಲ್ಲ. ಅದರಲ್ಲೂ ಚಂದ್ರನ ಸಂಚಾರಗಳಿರುವಂಥದ್ದು, ಶನಿಯ ಸಂಚಾರ ಅಷ್ಟೊಂದು ಉತ್ತಮವಾಗಿ ನಿಮಗೆ ಕೈ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಹುಷಾರಾಗಿರಬೇಕಾಗತ್ತೆ ಇವತ್ತಿನ ದಿವಸ ಮೇಷರಾಶಿಯವರು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಶ್ರೀ ಸ್ತುತಿ ಸ್ತೋತ್ರದ ಪಠಣ ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳು ಉಂಟಾಗತ್ತೆ, ಒಳ್ಳೆಯದಾಗಲಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳ ಉಂಟಾಗ್ತಕ್ಕಂಥದ್ದು. ಬೆಲೆ ಬಾಳುವಂತಹ ಐಷಾರಾಮಿ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ. ಆತ್ಮೀಯರಿಂದ ಬಹಳಷ್ಟು ಸಹಕಾರ ಇಂದು ನಿಮಗೆ ಸಿಗತ್ತೆ. ಬಹಳಷ್ಟು ಲಾಭಗಳು ನಿಮಗೆ ಸಿಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಒಂದಷ್ಟು ಏಳಿಗೆಗಳು ಉಂಟಾಗ್ತಕ್ಕಂತಹ ಒಂದು ಸುಸಂದರ್ಭವನ್ನು ಇವತ್ತು ನೋಡ್ತೀರಿ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ನೈಋತ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಕಮಲಾಸ್ತೋತ್ರದ ಪಠಣದಿಂದಾಗಿ ಬಹಳಷ್ಟು ಶುಭ ಫಲಗಳನ್ನು ನೀವು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಳ್ಳಬಹುದು, ಒಳ್ಳೆಯದಾಗಲಿ. ಮಿಥುನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಂದು ಸಾಲದ ಸಮಸ್ಯೆಯಿಂದ ತುಂಬ ಕಿರಿಕಿರಿಯನ್ನು ಅನುಭವಿಸಬೇಕು. ಆ ಪ್ರಯಾಣದಲ್ಲೊಂದಷ್ಟು ಕಿರಿಕಿರಿ, ಚೋರರ ಭಯ ಬೇರೆ ಕಾಡ್ತಕ್ಕಂತಹದ್ದು ಇಂದು ಆಗುತ್ತೆ. ವೃತ್ತಿ ಮತ್ತು ವ್ಯಾಪಾರಗಳಲ್ಲಿ ಬಹಳಷ್ಟು ನಷ್ಟದ ವಾತಾವರಣವನ್ನು ನೋಡ್ತೀರಿ. ಆಸ್ತಿ ವಿಚಾರಗಳಲ್ಲಿ ಇನ್ನೊಂದಷ್ಟು ವಿವಾದಗಳು ಹೆಚ್ಚಿಗೆ ಆಗುತ್ತೆ. ಯಾಕೋ ಬಗೆಹರಿಯೋ ಲಕ್ಷಣಗಳಂತೂ ಕಾಣಲ್ಲ, ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗ್ತಾ ಇರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯಾಗಿರಿ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಶ್ರೀ ಲಕ್ಷ್ಮೀ ಕವಚಂ ಸ್ತೋತ್ರದ ಪಠಣದಿಂದಾಗಿ ಬಹಳಷ್ಟು ಅನುಕೂಲತೆ ಸಾಧಿಸ್ತೀರಿ. ಅರಿಷ್ಟಾನಿಷ್ಟಗಳು ದೂರವಾಗಬೇಕು ಅಂದರೆ ಮಹಾಲಕ್ಷ್ಮಿ ಸ್ತುತಿಯನ್ನು ಮಾಡಿ ಶುಭವಾಗಲಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಭೂ ವ್ಯವಹಾರಗಳಲ್ಲಿ ಲಾಭ ಉಂಟಾಗತ್ತೆ. ಸ್ನೇಹಿತರೊಟ್ಟಿಗೆ ಸಂತಸಮಯವಾದಂತಹ ಕೂಟವನ್ನು ನೀವು ಸೇರ್ತೀರಿ. ಅದೇ ರೀತಿಯಾಗಿ ಸಮಾಜದಲ್ಲಿ ಸಮಾಜ ಸೇವಕರಿಗೆ ವಿಶೇಷವಾದಂತಹ ಸ್ಥಾನಮಾನಗಳು ಪ್ರಾಪ್ತಿ ಉಂಟಾಗ್ತದೆ. ತುಂಬ ಹೆಚ್ಚಿನ ಬದಲಾವಣೆಯನ್ನು ಉದ್ಯೋಗದ ಸ್ಥಳದಲ್ಲಿ ಸ್ಥಾನ ಬದಲಾವಣೆಯನ್ನು ನೋಡುವ ಸಾಧ್ಯತೆಗಳು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಿದೆ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಮಂಗಳಾಷ್ಟಕಂ ಸ್ತೋತ್ರದ ಪಠಣದಿಂದಾಗಿ ಇನ್ನಷ್ಟು ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡಿಕೊಳ್ಳಬಹುದು, ಶುಭವಾಗಲಿ. ಸಿಂಹರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇಂದು ದೂರ ಪ್ರಯಾಣದಲ್ಲಿ ಬಹಳಷ್ಟು ಆತಂಕಗಳು ಉಂಟಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಡಚಡೆಗಳು ಉಂಟಾಗ್ತದೆ. ಬಂಧು ಮಿತ್ರರೊಂದಿಗೆ ವಿರೋಧಾಭಾಸಗಳು ಉಂಟಾಗುತ್ತೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಂಧು ಮಿತ್ರ ಇರೋದೇ ನಿಮ್ಮ ಜೊತೆಗೆ ವಿರೋಧಗಳನ್ನು ಕಟ್ಕೊಳ್ಳೋದಕ್ಕೆ, ಏನೋ ಒಂದು ಆಪಾದನೆ ಅಪವಾದಗಳನ್ನು ತಂದು ಹಾಕೋಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗಬಾರದು, ಧೈರ್ಯವಾಗಿರಿ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗ್ತದೆ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಸಿದ್ಧಿಲಕ್ಷ್ಮಿ ಸ್ತೋತ್ರದ ಪಠಣ ಬಹಳಷ್ಟು ಅನುಕೂಲತೆಯನ್ನು ಉಂಟು ಮಾಡಿಕೊಳ್ಳುತ್ತೆ. ಕೆಲವೊಂದು ತೊಂದರೆ ತಾಪತ್ರಯಗಳಿಂದ ನಿಮ್ಮನ್ನು ದೂರ ಕರ್ಕೊಂಡು ಬರುತ್ತೆ, ಶುಭವಾಗಲಿ. ಕನ್ಯಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಆತ್ಮೀಯರಿಂದ ಬಹಳಷ್ಟು ಸಹಕಾರವನ್ನು ನೋಡ್ತೀರಿ. ಹಣಕಾಸಿನ ವ್ಯವಹಾರಗಳಲ್ಲಿ ಲಾಭವನ್ನು ನೀವು ಪಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯವಿದೆ. ಸಾಲಗಳಿಂದ ಸ್ವಲ್ಪ ಮಟ್ಟಕ್ಕೆ ಮುಕ್ತಿ ಸಿಗುವಂತಹ ವಾತಾವರಣ ಕನ್ಯಾ ರಾಶಿಯವರಿಗಿರುವಂಥದ್ದು. ನೋಡಿ, ಸಾಲ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಬಹಳ ತೊಂದರೆಯನ್ನು ಅನುಭವಿಸಬೇಕು, ಎಷ್ಟೊಂದು ತೊಂದರೆಗಳು ಉಂಟಾಗ್ತದೆ. ಹಾಗಾಗಿ ಸಾಲ ತುಂಬ ಕಡಿಮೆ ಮಾಡಿ, ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾಗಲ್ಲ, ಆಗುತ್ತೆ, ಆದರೆ ಎಷ್ಟು ಬೇಕೋ ಅಷ್ಟು. ತೀರಿಸಿಕೊಳ್ಳುವಂತಹ ಶಕ್ತಿ ಮತ್ತು ಯೋಗ್ಯತೆಯನ್ನು ಮೀರಿ ಸಾಲವನ್ನು ಮಾಡಬಾರ್ದು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 1,
ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಶ್ರೀ ದೇವಿ ಧಾಮಾಷ್ಟಕಂ ಸ್ತೋತ್ರದ ಪಠಣದಿಂದಾಗಿ ಬಹಳಷ್ಟು ಅನುಕೂಲತೆಯನ್ನ ಸಿದ್ಧಿ ಮಾಡಿಕೊಳ್ಳಬಹುದು. ಶುಭವಾಗಲಿ. ತುಲಾ ರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿನಮಾನದಲ್ಲಿ ನೀವು ಅಂದುಕೊಂಡಿರುವಂತಹ ರೀತಿಯಲ್ಲೇ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಬೆಲೆ ಬಾಳುವಂತಹ ವಸ್ತುಗಳ ಖರೀದಿ ಮಾಡ್ತೀರಿ. ಚಿನ್ನಾಭರಣಗಳು, ರಜತ ವಜ್ರಾಭರಣಗಳನ್ನು ಖರೀದಿ ಮಾಡ್ತಕ್ಕಂತಹ ಸುಸಂದರ್ಭ ಇಂದು ಇರ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ವ್ಯಾಪಾರಗಳು ತುಂಬ ಅಭಿವೃದ್ಧಿ ಆಗತ್ವೆ. ವ್ಯವಹಾರಗಳನ್ನು ವಿಸ್ತರಣೆ ಮಾಡಿಕೊಳ್ಬೇಕು ಅಂತಂದರೂ ಇದು ಸಕಾಲ. ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ನೀವು ಯೋಚನೆ ಮಾಡಿದರೂ ಸಹ ಅದರಲ್ಲಿ ಅಭಿವೃದ್ಧಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಇಂದು ನಿಮಗೆ ದಕ್ಷಿಣ ದಿಕ್ಕು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಅನಗಾ ಕವಚಾಷ್ಟಕಂ ಸ್ತೋತ್ರದ ಪಠಣದಿಂದಾಗಿ ಇನ್ನಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡಿಕೊಳ್ಬಹುದು. ಆ ಅನಗಾದೇವಿಯ ವರಪ್ರಸಾದ ತಮ್ಮೆಲ್ಲರ ಮೇಲೂ ಇರಲಿ. ಶುಭವಾಗಲಿ. ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಲಗಾರರಿಂದ ಸ್ವಲ್ಪ ವಿಮುಕ್ತಿ ಸಿಕ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿ ಒಂದಷ್ಟು ಏಳಿಗೆಗಳನ್ನು ನೋಡ್ತಕ್ಕಂತಹ ದಿವಸವಾಗಿರುತ್ತೆ. ಆದಾಯಗಳು ಹೆಚ್ಚಾಗ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು ವೃಶ್ಚಿಕ ರಾಶಿಯವರಿಗೆ. ವ್ಯಾಪಾರ ವ್ಯವಹಾರಗಳು ತುಂಬ ವೇಗವಾಗಿ ಸಾಗುವಂತಹ ದಿವಸ. ಲಾಭಾಂಶಗಳು ಅಧಿಕವಾಗಿ ಬರುತ್ತೆ. ಆದರೆ ಪ್ರಯಾಣ ಮಾಡಬೇಕಾದಾಗ, ವಾಹನ ಚಲಾವಣೆ ಮಾಡಬೇಕಾದಾಗ ತುಂಬ ಜಾಗರೂಕತೆಯಿಂದ ಇರಬೇಕು. ಇದು ಅಪಘಾತ ಯೋಗದ ಮುನ್ಸೂಚನೆಯನ್ನು ಸಹ ಕೊಡ್ತಾ ಇದೆ. ತುಂಬ ಹುಷಾರಾಗಿರಬೇಕು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನೋಡಿ, ಅದರಲ್ಲೂ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ರಾಜಕಾರಣಿಗಳು, ತುಂಬ ದೊಡ್ಡ ಮಟ್ಟದ ಸ್ಥಾನದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಅಪಘಾತದ ಯೋಗ ಸಾಧ್ಯತೆಗಳಿದ್ದಾವೆ. ತುಂಬ ಜಾಗ್ರತೆಯಾಗಿರಬೇಕು, ಹುಷಾರು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ನೈಋತ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಶ್ರೀ ಗೋಧಾಸ್ತುತಿಯನ್ನು ಮಾಡೋದ್ರಿಂದ, ಶ್ರೀ ಗೋಧಾಸ್ತುತಿಯ ಪಠಣದಿಂದಾಗಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಬಹುದು. ಶುಭವಾಗಲಿ. ಧನಸ್ಸು ರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ದಿಢೀರ್ ಅಂತ ಹೇಳಿ ಋಣಾತ್ಮಕ ಬದಲಾವಣೆಗಳು, ನೆಗೆಟಿವ್ ಬದಲಾವಣೆಗಳಾಗ್ತಕ್ಕಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವನ್ನು ನೋಡಬೇಕಾದ ದಿವಸ. ಪುರುಷರು ಜಾಗ್ರತೆಯಾಗಿರಿ. ಇಂದು ಸ್ತ್ರೀಯರಿಂದ ಮಾನಹಾನಿ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ತುಂಬ ಹುಷಾರಾಗಿರಬೇಕು ಈ ಒಂದು ಧನಸ್ಸು ರಾಶಿಯವರು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಶ್ರೀ ಲಕ್ಷ್ಮೀ ರಾಜಸ್ತವ ಸ್ತೋತ್ರದ ಪಠಣದಿಂದಾಗಿ ಬಹಳಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಿ. ಶುಭವಾಗಲಿ. ಮಕರ ರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಪ್ತವಲಯದಿಂದ ಬಹಳಷ್ಟು ಸಿಹಿ ಸುದ್ದಿಯನ್ನು ನೋಡ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಉತ್ತಮ ಗುಣಮಟ್ಟವನ್ನು ಸಾಧಿಸ್ತೀರಿ. ಒಳ್ಳೊಳ್ಳೆ ಪ್ರಮುಖ ವ್ಯಾಪಾರಗಳನ್ನು ನಡೆಸ್ತಕ್ಕಂಥವ್ರಿಗೂ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂದರೂ ಇವತ್ತಿನ ದಿವಸ ಚೆನ್ನಾಗಿದೆ. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂತಹ ಒಳ್ಳೆಯ ದಿನ ಇಂದು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಶ್ರೀ ವ್ಯೂಹಲಕ್ಷ್ಮಿ ಮಹಾಮಂತ್ರದ ಜಪ ಮಾಡೋದ್ರಿಂದ, ಶ್ರೀ ವ್ಯೂಹಲಕ್ಷ್ಮಿ ಮಹಾಮಂತ್ರದ ಪಠಣ ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಶುಭವಾಗಲಿ. ಕುಂಭರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಕುಂಭರಾಶಿಯಲ್ಲಿ ಹುಟ್ಟಿದಂಥವರಿಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ತೊಂದರೆ ತಾಪತ್ರಯಗಳು ಸ್ವಲ್ಪ ಮಟ್ಟಕ್ಕೆ ನಿವಾರಣೆ ಆಗುವಂತಹ ದಿವಸ. ಸಾಲದ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಕ್ಕೆ ನಿರಾಳತೆಯನ್ನು ಅನುಭವಿಸಬಹುದು. ಪುಣ್ಯಕ್ಷೇತ್ರದ ದರ್ಶನ ಭಾಗ್ಯದಿಂದಾಗಿ ಇನ್ನಷ್ಟು ನೆಮ್ಮದಿಯನ್ನು ಮಾನಸಿಕವಾಗಿ ಪಡ್ಕೊಳ್ತೀರಿ. ಕೆಲಸ ಕಾರ್ಯಗಳಲ್ಲಿದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗುವಂತಹ ದಿವಸ ಕುಂಭರಾಶಿಯವರಿಗೆ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ. ಶ್ರೀ ಸೀತಾ ಕವಚಂ ಸ್ತೋತ್ರದ ಪಠಣದಿಂದಾಗಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸಬಹುದು. ಶುಭವಾಗಲಿ. ಮೀನರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತೀರಿ. ಆರೋಗ್ಯದಲ್ಲಿ ಯಾಕೋ ಏರಿಳಿತಗಳು ಬರುತ್ತೆ. ಆರೋಗ್ಯ ಚೆನ್ನಾಗಿರಲ್ಲ ಇವತ್ತು ಮೀನರಾಶಿಯವರಿಗೆ. ಹುಷಾರಾಗಿರಬೇಕು. ಸಣ್ಣ ಪುಟ್ಟ ಏನಾದರೂ ಏರಿಳಿತಗಳಾದರೂ ಸಹ
ಯೋಚನೆ ಮಾಡದ ಹಾಗೆ, ಉದಾಸೀನ ಮಾಡದ ಹಾಗೆ ವೈದ್ಯರ ಭೇಟಿ, ಔಷಧೋಪಚಾರಗಳ ಅಗತ್ಯತೆ ಇಂದು ಇದೆ ಮೀನರಾಶಿಯವರಿಗೆ. ಉದ್ಯೋಗದಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗ್ತದೆ, ನೂತನ ಕಾರ್ಯಗಳಲ್ಲಿ ಆಸಕ್ತಿಯು ಉಂಟಾಗ್ತಕ್ಕಂತಹದ್ದು. ಬಂಧು ಮಿತ್ರರಿಂದ ಸ್ವಲ್ಪ ವಿರೋಧವನ್ನು ಎದುರಿಸಬೇಕಾಗ್ತದೆ. ಬಂಧು ಮಿತ್ರರು ಇರೋದೇ ಹಾಗೆ ಅಂತ ಅಂದ್ಕೊಂಡು ಸುಮ್ಮನಾಗೋದು ತುಂಬಾ ಒಳ್ಳೆಯದು, ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಆಗ್ನೇಯ ದಿಕ್ಕು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಶ್ರೀ ಚಕ್ರಸ್ತೋತ್ರದ ಪಠಣ ಮಾಡೋದ್ರಿಂದ, ಶ್ರೀ ಚಕ್ರಸ್ತೋತ್ರದ ಸ್ತುತಿಯನ್ನು ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆಯನ್ನ ನೀವು ಪಡ್ಕೊಳ್ಬಹುದು. ಶುಭವಾಗಲಿ. ಮೀನರಾಶಿ ಹಾಗೂ ಉಳಿದ ಎಲ್ಲ ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ.